ಅಂದ್ರೆ ಒಂದು ಮ್ಯಾಜಿಕ್ ವಾಷಿಂಗ್ ಮಷೀನ್ ಅಂತ ಹೇಳ್ಬೋದು ಇಲ್ಲಿ ನಾವು ಕಾಣ್ತಾ ಇದೆ. ಸರ್ ಏನ್ ಸರ್ ಇದೇನು ವಾಷಿಂಗ್ ಮಷೀನ್ ಈ ತರ ಹೆಂಗಿದೆ ಅಂತ ಹೇಳಿ. ಸೊ ಈ ವಾಷಿಂಗ್ ಮಷೀನ್ ಏನಂತಂದ್ರೆ ಫಸ್ಟ್ ಟೈಮ್ ಅನ್ಕೊಂತೀನಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರೋದು. ಸೊ ಹಂಗಾಗಿ ಇದ್ರ ವಿಶೇಷತೆ ಏನಂತೇಳಿ ಸಪರೇಟ್ ಆಗಿ ನಿಮ್ಮ ಪೂರ ಕಂಪ್ಲೀಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ಯಾತರ ಇದೆ ಅಂತೇಳಿ. ಸೊ ಇದು ಯಾತರ ಬಟ್ಟೆ ಒಗಿಬಹುದು ಇದರಿಂದ ಯಾತರ ಇಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತಾರೆ ಮೇಡಮ್. ಯಾವ್ದು ಮೇಡಮ್ ಇದನ್ನ? ಇದು ರೂಮ್ ಮೀಟರ್ ಇದೆಯಾ? ರೂಮ್ ಮೀಟರ್ ಇದೆ ಸರ್ ಇಲ್ಲಿ. ಓಹೋ, ರೂಮ್ ಹೀಟ್ ಬರ್ತಾ ಇದೆ. ರೂಮ್ ಮೀಟರ್ ಇದೆ. ಇವಾಗ ಚಳಿಗಾಲದಲ್ಲಿ ಎಲ್ಲಾ ರೂಮ್ ಗರಂ ಆಗಿರ್ಬೇಕು, ಯಾಕಂದ್ರೆ ನೈಟ್ ಫುಲ್ ಚಳಿ ಚಳಿ ಬರುತ್ತೆ. ಇವಾಗ ಸ್ವೆಟರ್ ಅಂತ ಹಾಕೋತಾರೆ, ಸ್ವೆಟರ್ ಹಚ್ಕೊಂಡ್ರೆ ಮ್ಯಾಲ್ ಬೆಡ್ ಶೀಟ್ ಹಚ್ಕೋತಾರೆ, ಆದ್ರೂ ಚಳಿತಾ ಇಲ್ಲ. ಬಟ್ ಇದು ರೂಮ್ ಮೀಟರ್ ಇದ್ರೆ ಬೆಸ್ಟ್ ಆಗುತ್ತೆ ಅಂತ ಹೇಳಿ. ಹಾಯ್ ಸ್ನೇಹಿತರೆ, ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ಜನ ಎಲ್ಲ ಕೇಳ್ತಾ ಇದ್ರು ಹೋಮ್ ಅಪ್ಲೈನ್ಸಸ್ ಪ್ರಾಡಕ್ಟ್ ಬಗ್ಗೆ ಎಲ್ಲೆಲ್ಲ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರು. ಅಂದ್ರೆ ಆ ಎಲ್ ಬಿ ಯುನಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿ ಗುಲ್ಬರ್ಗದ ಬಂದಿದ್ದೀನಿ ನಾನು. ನಮ್ಮ ಜೊತೆ ರಿಯಾ ಮೇಡಮ್ ಅವ್ರು ಇದ್ದಾರೆ, ಬಹಳ ಖುಷಿಯಿಂದ ಕರೆಸಿದ್ರು ಅವ್ರ ಮಾಲಕರು. ಸೊ ಏನಂತಂದ್ರೆ ಎಲ್ಲಾನು ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮ್ಗೆ, ಎಲ್ಲಾನು ಏನಂತಂದ್ರೆ ಹೋಮ್ ಅಪ್ಲೈನ್ಸಸ್ ಪ್ರಾಡಕ್ಟ್ಗಳಿದಾವ ಇಲ್ಲಿ ನೋಡಿ. ಅಂದ್ರೆ ಇನ್ಸ್ಟೆಂಟ್ ಟ್ಯಾಪ್ ಗೀಸರ್ ಅಂತಂದ್ರೆ ಇದು ಬಿಸಿನೀರು ಮತ್ತೆ ತಣ್ಣೀರು ಎರಡು ಬರುತ್ತೆ ಇದ್ರಲ್ಲಿ. ಅಂದ್ರೆ ಯಾವ ಕಡೆ ಬೇಕು ಆತರ ಮಾಡ್ಕೋಬಹುದು, ಎಲ್ಲಾನು ಒಂದೊಂದಾಗ ಪ್ರಾಕ್ಟಿಕಲ್ ತೋರಿಸ್ಕೊಡೋದು. ಆಮೇಲೆ ಈಗ ಚಳಿಗಾಲ ಇದೆ, ನಿಮ್ಗೆ ಗೊತ್ತಿದೆ. ಸೊ ರೂಮ್ ಮೀಟರ್ ಅಂತಂದ್ರೆ ನಾವು ಎ ಸಿ ಯಾತರ ಚಾಲು ಮಾಡ್ಕೊಂತೀವಲ್ಲ ಅದೇ ತರ ಏನಂತಂದ್ರೆ ಇದನ್ನ ಏನಂತಂದ್ರೆ ನಾವು ಅಂದ್ರೆ ಹಾಟ್ ಅಂದ್ರೆ ಆ ಬಿಸಿ ಗಾಳಿ ತಗೋಬಹುದು. ಆಮೇಲೆ ಇನ್ಸ್ಟೆಂಟ್ ಏನಂತಂದ್ರೆ ಗೀಸರ್ ಅಂತಂದ್ರೆ ಬಿಸಿ ನೀರು. ಸೊ ಬೇಕಾಗಿತ್ತು ಅಂದ್ರೆ ಆತರ ತಗೋಬಹುದು. ಆಮೇಲೆ ಇದು ವಾಚ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ. ಸೊ ವಾಚ್ಗಳು ತಗೋಬೇಕಾದ್ರೆ 5,000, 4,000 ಆತರ ಎಲ್ಲ ಬರ್ತಾ ಇರ್ತೇನೆ. ನಾನೇ ತಗೊಂಡಿದ್ದೀನಿ ಇಲ್ಲಿ 4,000 ರೂಪಾಯಿ ಕೊಟ್ಟು. ಸೊ ಇದನ್ನೆಲ್ಲಾನು ಕಡಿಮೆ ಬೆಲೆ ಇಲ್ಲ, ಅಂದ್ರೆ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಕಳಿಸ್ಕೊಡ್ತಾರೆ. ಆಮೇಲೆ ಈ ವಾಚ್ ವಿಶೇಷತೆ ಏನಂತಂದ್ರೆ ಯಾರೇ ಕಳ್ಳರು ಬಂದ್ರು ಏನೇ ಬಂದ್ರು ಅಂತಂದ್ರೆ ಅದು ಯಾತ್ರ ಕೆಲಸ ಮಾಡುತ್ತೆ, ಏನಿಲ್ಲ ಹಿಂಗ್ ಹಿಂಗ್ ಮಾಡಿದ್ರೆ ಸೌಂಡ್ ಬರುತ್ತೆ ಅದನ್ನ. ಪ್ರತಿಯೊಂದು ಯಾತ್ರ ಇದೆ ಅಂತ ತಿಳಿಸ್ಕೊಡ್ತಾರೆ. ಆಮೇಲೆ ಇದು ನೋಡ್ತಾ ಇದ್ರೆ ಸ್ಟೀಮ್ ತಗೊಳೋದು, ಅಂದ್ರೆ ನಮ್ಗೇನಾದ್ರೂ ನೆಗಡಿ ಆಗಿತ್ತು, ಸ್ವಲ್ಪ ಏನಾದ್ರೂ ಕಿಚ್ ಕಿಚ್ ಆಗ್ತಾ ಇತ್ತು ಮೂಗಲ್ಲಿ ಅಂತಂದ್ರೆ. ಸೊ ಇಲ್ಲಿ ಕಾಣ್ತಾ ಇದೆ ಅದನ್ನ ಸ್ಟೀಮ್ ತಗೊಳ್ಬೋದು, ಅಂದ್ರೆ ನಾವು ಈ ತರ ಹಿಡ್ಕೋಬಹುದು ಅಂದ್ರೆ ಈ ತರ. ಸೊ ಅಂದ್ರೆ ಇದರಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಗೇಸಿ ಸ್ಟೀಮ್ ಹಿಡ್ಕೋಬಹುದು ಇದರಲ್ಲಿ. ಇಲ್ಲಿ ಇರುತ್ತೆ ಇದನ್ನ ಯಾತರ ಬೇಕಂತೇಳಿ. ಚಿಕ್ಕವರಿಗೆ ಮತ್ತೆ ದೊಡ್ಡವ್ರಿಗೆ ಇಬ್ಬರಿಗೆ ಬರುತ್ತೆ ಇದರಲ್ಲಿ. ಎರಡು ಟೈಪ್ಸ್ ಇದೆ, ಎರಡು ಟೈಪ್ಸ್ ತಿಳಿಸ್ಕೊಡ್ತಾರೆ. ಆಮೇಲೆ ಇಲ್ಲಿ ಏನಂತಂದ್ರೆ ಇದು ಸ್ಪೆಷಲ್ ಆಗಿ ಸೊಳ್ಳೆದಂದ್ರೆ ಏನಾಗುತ್ತೆ, ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಎಫೆಕ್ಟ್ ಆಗುತ್ತೆ, ಕಾಯಿಲ್ ಯೂಸ್ ಮಾಡೋದ್ರಿಂದ ನಾವು ತಗೊಳೋದ್ರಿಂದ ಎಫೆಕ್ಟ್ ಆಗುತ್ತೆ. ಇದೇನಿರಲ್ಲ, ಜಸ್ಟ್ ನೀವು ಕರೆಂಟ್ಗೆ ಪ್ಲಗ್ ಮಾಡಿದ್ರೆ ಸಾಕು, ಒಂದು ಸೊಳ್ಳೆಗಳು ನಿಮ್ಮ ಹತ್ರ ಬರಲ್ಲ. ಆತರ ಒಂದು ಟೆಕ್ನಾಲಜಿ ಇದೆ ಅದನ್ನ. ಏನಂತಂದ್ರೆ ಅಲ್ಲಿ ಮನೇಲಿ ಕುಂತ್ಕೊಂಡಲ್ಲೇ ನೀವು ಯೋಗ ಪ್ರಾಕ್ಟೀಸ್ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಇಲ್ಲಿ ಕಾಣ್ತಾ ಇದೆ, ಎಲ್ಲಾ ಟೈಪ್ಸ್ ತೋರಿಸ್ತಾ ಇದಾರೆ ಅವರು. ಪ್ರತಿಯೊಂದು ಏನಂತಂದ್ರೆ ಐಟಮ್ಗಳು ಅವ್ರು ಕೊಡ್ತಾ ಇದಾರೆ. ಆಮೇಲೆ ಕಲರಿಂಗ್ ಅಂದ್ರೆ ಮನೇಲಿ ಏನಾದ್ರು ಸ್ವಲ್ಪ ಕಲರ್ ಕಾಣ್ಬೇಕು, ಡಿಫ್ರೆಂಟ್ ಟೈಪ್ಸ್ ಏನಂತಂದ್ರೆ ಆಗ್ಬೇಕಾಯ್ತಂದ್ರೆ ಆತರ ಇದಾವ. ಎಲ್ಲಾನು ಹೋಲ್ಸೇಲ್ ರೇಟ್ ಅಲ್ಲಿ ನಿಮ್ಗೆ ಕೊಡ್ತಾ ಇದಾರೆ ಅವ್ರು. ನಿಮ್ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿ ಇದ್ರೆ ನಾನು ಕಳಿಸ್ಕೊಡ್ತಾ ಅಂತ ಹೇಳ್ತಾರೆ. ಸೊ ಅದಲ್ದೆ ಏನಂತಂದ್ರೆ ಒಂದು ಮ್ಯಾಜಿಕ್ ವಾಷಿಂಗ್ ಮಷೀನ್ ಅಂತ ಹೇಳ್ಬೋದು ಇಲ್ಲಿ ನಾವು ಕಾಣ್ತಾ ಇದೆ. ಸರ್ ಏನ್ ಸರ್ ಇದೇನು ವಾಷಿಂಗ್ ಮಷೀನ್ ಈ ತರ ಹೆಂಗಿದೆ ಅಂತ ಹೇಳಿ. ಸೊ ಈ ವಾಷಿಂಗ್ ಮಷೀನ್ ಏನಂತಂದ್ರೆ ಫಸ್ಟ್ ಟೈಮ್ ಅನ್ಕೊಂತೀನಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರೋದು. ಸೊ ಹಂಗಾಗಿ ಇದ್ರ ವಿಶೇಷತೆ ಏನಂತೇಳಿ ಸಪರೇಟ್ ಆಗಿ ನಿಮ್ಮ ಪೂರ ಕಂಪ್ಲೀಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ಯಾತರ ಇದೆ ಅಂತೇಳಿ. ಸೊ ಇದು ಯಾತರ ಬಟ್ಟೆ ಒಗಿಬಹುದು ಇದರಿಂದ ಯಾತರ ಇಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತಾರೆ ಮೇಡಮ್ ಅವ್ರು. ಸ್ನೇಹಿತರೆ ಬನ್ನಿ, ಮೇಡಮ್ ಅವ್ರು, ರಿಯಾ ಮೇಡಮ್ ಅವ್ರು ಇದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಫೈನ್ ಸರ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ನಿಮ್ಮ ಒಂದು ಹೋಮ್ ಅಪ್ಲೈನ್ಸಸ್ ಬಂದಿವಿ, ಎಲ್ ಬಿ ಯುನಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರು ನೀವು ಗುಲ್ಬರ್ಗಾದಲ್ಲಿ. ಸೊ ಯಾತರ ಸರ್ವಿಸ್ ಕೊಡ್ತಾ ಇದಾರೆ ಮೇಡಮ್ ಕರ್ನಾಟಕದಲ್ಲಿ, ಅವ್ರಿಗೆ ಕಳಿಸಬೇಕಾದ್ರೆ ಯಾತರ ಕಳಿಸ್ಕೊಡ್ತಾ ಇದ್ರು. ಎಲ್ಲಾ ಟೈಪ್ ಪ್ರಾಡಕ್ಟ್ಸ್ ಇದೆ, ಎಲ್ಲಾ ಹೋಮ್ ಅಪ್ಲೈನ್ಸಸ್ ಎಲ್ಲ ಅಂದ್ರೆ ಎಲ್ಲಾ ಹಿಡ್ಕೊಂಡು ಎಲ್ಲಾ ಟೈಪ್ಸ್ ಇದಾವೆ, ಯಾತರ ಕಳಿಸ್ಕೊಡ್ತಾ ಇದ್ರು ಮೇಡಮ್ ಅವ್ರಿಗೆ? ಸರ್, ನಾವು ಮಾರ್ಕೆಟ್ ಬೆಲೆಕಿನ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಮಾರ್ಕೆಟ್ ರೇಟ್ ಅಲ್ಲಿ ಇವಾಗ ಎಲ್ಲ ತಗೊಳಕ್ ಹೋಗ್ತಾದ್ರೆ 3,000-4,000 ಆಗುತ್ತೆ. ಬಟ್ ಇಲ್ಲಿ ಹೋಲ್ಸೇಲ್ ಟೈಪ್ ಅಲ್ಲಿ ಕೊಟ್ರೆ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಅಂತೆ. ಹೋಲ್ಸೇಲ್ ರೇಟ್ ನೋಡ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಯಾಕಂತಂದ್ರೆ ಇಂತ ಸರ್ವಿಸ್ ಮಾಡ್ತಾ ಇದೀವಿ ಅಂತ ನಮಗೂ ಖುಷಿ ಆಗುತ್ತೆ, ತಗೊಂಡೇ ಗ್ರಾಹಕರಿಗೆ ಖುಷಿ ಆಗ್ಲಿ ಅಂತ. ಅವ್ರಿಗೆ ತಗೊಂಡು ಯೂಸ್ ಮಾಡಿದ್ರೆ ಅವ್ರ ಒಪಿನಿಯನ್ ನಮ್ಗೆ ಹೇಳಿದ್ರೆ ಇನ್ನೂ ಖುಷಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಈಗ ಒಂದ್ ಬೇಕಂತ ಹೇಳ್ತಾರೆ ಯಾರಾದ್ರೂ, ಸೊ ಯಾವ್ದು ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಒಂದ್ ಬೇಕಂತಂದ್ರೂ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾರೆ? ಒಂದ್ ಬೇಕಾಗಲಿ, ಟೂ ಬೇಕಾಗಲಿ, ಒಂದ್ ಬೇಕಾದ್ರೂ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ, ಅಥವಾ ಜಾಸ್ತಿ ಬೇಕಂತಂದ್ರೂ ಇನ್ನೂ ಅಥವಾ ಕಡಿಮೆ ರೇಟ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ರೇಟ್ ಕಳಿಸಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಇರ್ತಾರೆ, ಯಾತರ ಕಳಿಸ್ಕೊಡ್ತಾರೆ ಸರ್? ಬೇರೆ ಬೇರೆ ಟೈಪ್ಸ್ ಎಲ್ಲ ಇದಾವ? ಇಲ್ಲ ಇಲ್ಲ, ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ. ಸ್ನೇಹಿತರೆ, ಏನಂತಂದ್ರೆ ಕೊರಿಯರ್ ಮುಖಾಂತರ ಒಂದು ಬೇಕಂತಂದ್ರು ನಿಮಗೆ ಇದು ಒಂದು ವಾಷಿಂಗ್ ಮಿಷಿನ್ ಬೇಕಂದ್ರೆ ಕಳಿಸ್ಕೊಡ್ತಾರೆ. ಇಲ್ಲ ಸರ್, ನಮ್ಗೆ ಇದು ಒಂದು ಗೀಸರ್ ಬೇಕಂದ್ರೆ ಕಳಿಸ್ಕೊಡ್ತಾರೆ. ಇಲ್ಲ ಸರ್, ನಮ್ಗೆ ಏನಂತಂದ್ರೆ ಗರಂ ಚಳಿ ಇದೆ, ಜಾಸ್ತಿ ಇದೆ ನಮ್ ಕಡೆ ಎಲ್ಲ, ಮಲೆನಾಡು ನಾವು, ಮಲೆನಾಡ ಪ್ರದೇಶ ಎಲ್ಲ ಅಂತಂದ್ರೆ ಇದೇನಂತಂದ್ರೆ ಇದು ಹಚ್ಕೊಂಡ್ಬಿಟ್ರೆ ಹಿಂಗೆ ಕರೆಂಟ್ಗೆ ಹಚ್ಬಿಟ್ರೆ ಗರಂ ಬರುತ್ತೆ, ಇಲ್ಲಿ ನೋಡಿ ಬರ್ತಾ ಇದೆ, ಒಂಥರ ರೂಮ್ ಹೀಟರ್ ಬರುತ್ತಲ್ಲ ಆ ತರ ಬರ್ತಾ ಇದೆ.
ನೀವು ಕರೆಂಟ್ ಪ್ಲಗ್ ಹಾಕೊಂಡು ಕಳಿಸ್ಬಂದ್ರೆ ಒಂದು ಬೇಕಾದ್ರೆ ಕಳಿಸ್ತಾರೆ, ಎರಡು ಬೇಕಾದ್ರೆ ಕಳಿಸ್ತಾರೆ, ಹತ್ತು ಬೇಕಾದ್ರೆ ಕ್ಯಾಶ್ ಆನ್ ಡೆಲಿವರಿ ನಿಮ್ಮ ಮನೆಗೆ ಕಳಿಸಿ ಕೊಡ್ತಾ ಮೇಡಮ್. ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇದೀರಾ? ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ ಅಂದ್ರೆ ಬನ್ನಿ ಸ್ನೇಹಿತರೆ, ಮೇಡಮ್ ಅವರು ಮಾತಾಡ್ಸೋಣ. ಎಲ್ಲಾ ಟೈಮ್ ಏನಂತಂದ್ರೆ ಓಪನ್ ಮಾಡಿ ಇಟ್ಟಿದ್ದಾರೆ, ಎಲ್ಲಾ ಪ್ರಾಡಕ್ಟ್ ಗಳನ್ನ ನೋಡಿ ಕಾಣ್ತಾ ಇದೆ, ಎಲ್ಲಾನು ಆನ್ ಅಲ್ಲಿ ಇಟ್ಟಿದ್ದಾರೆ. ಸೊ ಮೇಡಮ್ ಅವ್ರು ಟ್ಯಾಪ್ ಗೀಸರ್ ಇಟ್ಕೊಂಡಿದ್ದಾರೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್ ಈಗ ಯಾವ ತರ ಇದೆ ಮೇಡಮ್ ಈ ಟ್ಯಾಪ್ ಗೀಸರ್? ಇನ್ಸ್ಟೆಂಟ್ ಟ್ಯಾಪ್ ಗೀಸರ್ ಅಂತ ಹೇಳ್ತಾ ಇದ್ರಿ, ಯಾವ ತರ ಇದೆ ಮೇಡಮ್, ಯಾವ ತರ ಅವರು ಇದು ಮಾಡ್ಕೋಬಹುದು ಅಲ್ಲಿ? ಇದು ಇನ್ಸ್ಟೆಂಟ್ ಟ್ಯಾಪ್ ಗೀಸರು ಸ್ಪೆಷಲ್ ಅಂತಾನೆ ಹೇಳ್ಬೇಡುದು. ಯಾಕಂತಂದ್ರೆ ಇವಾಗ ಚಳಿಗಾಲ ಟೈಮಲ್ಲಿ ತುಂಬಾನೇ ಅವಶ್ಯಕತೆ ಇದೆ ಇದು. ಯಾಕಂತಂದ್ರೆ ಹಾಟ್ ಬರುತ್ತೆ, ಕೂಲ್ ಬರುತ್ತೆ. ಇದು ಹಾಟ್ ನೋಡ್ತಾ ಇದಾರಲ್ಲ, ಇಲ್ಲಿ ಹಾಟ್ ಇದೆ, ಇಲ್ಲಿ ಕೋಲ್ಡ್ ಇದೆ, ಇವಾಗ ಎರಡು ಇದೆ. ತುಂಬಾ ಅವಶ್ಯಕತೆ ಆಗುತ್ತೆ, ಸಿಂಕ್ ಬಲ್ಲಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನಲ್ಲಿಗನ್ ಕೂಡಿಸ್ಕೋಬಹುದ? ನಲ್ಲಿಗನ್ನು ಕೂಡಿಸ್ಕೊಳ್ಬಹುದು, ಎರಡಕ್ಕೂ ಹಾಕಬಹುದು, ಎಲ್ಲಕ್ಕೂ ಹಾಕಬಹುದು. ಅಂದ್ರೆ ಇದು ಈ ಕಡೆ ಹಾಟ್ ಮಾಡಿದ್ರೆ ಹಾಟ್ ಬರುತ್ತೆ, ಕೋಲ್ಡ್ ಮಾಡಿದ್ರೆ ಕೋಲ್ಡ್ ಬರುತ್ತೆ. ಹಾಟ್ ಇದೆ ಅಂಡ್ ಇದು ಕೂಲ್ ಇದೆ. ಕನೆಕ್ಷನ್ ಕರೆಂಟ್ ಮನೆ ಕರೆಂಟ್ ಹೋಗುತ್ತಾ? ಪ್ಲಗ್ ಅಲ್ಲಿ ಮನೆ ಕರೆಂಟ್ ಪ್ಲಗ್ ಅಲ್ಲಿ ಹೋಗುತ್ತೆ. ಹಂಗೆ ಕಿಚನ್ ರೂಮ್ ಅಲ್ಲಿ ಪ್ಲಗ್ ಇರುತ್ತೆ, ಕಿಚನ್ ರೂಮ್ ನಲ್ಲಿ ಪ್ಲಗ್ ಇರುತ್ತೆ, ಲೈಟ್ ಇರುತ್ತಲ್ವಾ, ಅಲ್ಲೇ ಯೂಸ್ ಮಾಡಬಹುದು. ಸರ್ ಇದು ಪ್ರೈಸ್ ಬಂದ್ಬಿಟ್ಟು 1700 ರೂಪಾಯಿ. ಬಟ್ ನಾ ಇದ್ರ ಪ್ರೈಸ್ ನ ತಗೋತಾ ಇಲ್ಲ, ಯಾಕಂದ್ರೆ ಪ್ರಾಡಕ್ಟ್ ಪ್ರೈಸ್ ನ ಬ್ರಾಟಿನ ಮನುಷ್ಯನಿಗೆ ನಂಬಿಕೆ ಬಂದ್ಮೇಲೆ ಕೊಡ್ತಾರ. ಯಾಕಂತಂದ್ರೆ ನಾ ಪ್ರಾಡಕ್ಟ್ ಅವ್ರ ಮನಿ ಹತ್ರ ಹೋದ್ಮೇಲೆ ಪ್ರಾಡಕ್ಟ್ ಚಾರ್ಜ್ ನ ಕೊಡ್ಬಹುದು. ಬಟ್ ಡೆಲಿವರಿ ಚಾರ್ಜ್ ಅಂತ ಕೊರಿಯರ್ ಚಾರ್ಜ್ 200 ರೂಪೀಸ್ ಕೊಟ್ರೆ ಅವ್ರ ಮನೆಗೆ ಹೋಲ್ ತಕ್ಕ ಮೇಲೆ ನೋಡ್ಮೇಲೆ ಕೊಡ್ಬಹುದು. ಅವ್ರ ಪ್ರಾಡಕ್ಟ್ ಚಾರ್ಜ್ ಅಲ್ಲಿ ಇದು ಮಾಡ್ಕೊಂಡ್ಗೆ ಅಲ್ಲೇ ಮಾಡಬಹುದು. ಓಕೆ, ಮತ್ತೆ ಯಾವ ವಿಧ ಮೇಡಮ್? ಇದನ್ನ ಇದು ರೂಮ್ ಹೀಟರ್ ಇದೆಯಾ? ರೂಮ್ ಹೀಟರ್ ಇದೆ ಸರ್ ಇಲ್ಲಿ. ಓಹೋ, ರೂಮ್ ಹೀಟ್ ಬರ್ತಾ ಇದೆ, ರೂಮ್ ಹೀಟರ್ ಇದೆ. ಇವಾಗ ಚಳಿಗಾಲದಲ್ಲಿ ಎಲ್ಲಾ ರೂಮ್ ಗರಂ ಆಗಿರ್ಬೇಕು, ಯಾಕಂದ್ರೆ ನೈಟ್ ಫುಲ್ ಚಳಿ ಚಳಿ ಬರುತ್ತೆ. ಇವಾಗ ಸ್ವೆಟರ್ ಅಂತ ಹಾಕೋತಾರೆ, ಸ್ವೆಟರ್ ಹಚ್ಕೊಂಡ್ರೆ ಮ್ಯಾಲ್ ಬೆಡ್ ಶೀಟ್ ಹಚ್ಕೋತಾರೆ, ಆದ್ರೂ ಚಳಿತಾ ಇಲ್ಲ. ಬಟ್ ಇದು ರೂಮ್ ಹೀಟರ್ ಇದ್ರೆ ಬೆಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ ಮೇಡಮ್, ಯಾವ್ದು ಪ್ಲಸ್ ಮೈನಸ್ ಇದೆ, ಮೈನಸ್ ಮಾಡ್ಕೊಂಡು ಪ್ಲಸ್ ಪ್ಲಸ್ ಮಾಡ್ಕೋತಾರೆ. ಎಷ್ಟು ರೂಮ್ ಹೀಟ್ ಇಡಬಹುದು ಅಷ್ಟು ಇಡಬಹುದಾ? ಅಷ್ಟು ಇರ್ಬೋದು. ಬಟ್ ಟೆಂಪರೇಚರ್ ಎಷ್ಟಿದೆ ಅಂತ ಇಲ್ಲಿ ನಂಬರ್ ತೋರಿಸುತ್ತೆ. ಓಕೆ ಓಕೆ, ಆತರ ಮಾಡ್ಕೋಬಹುದಾ? ಹೌದೌದು ಸರ್. ಇದ್ರ ರೇಟ್ ಬಂದ್ಬಿಟ್ಟು 850 ರೂಪಾಯಿ. ಬಟ್ ಕೊರಿಯರ್ ಚಾರ್ಜ್ ಅಂಕರ್ 100 ರೂಪೀಸ್ ಕೊಟ್ಮೇಲೆ, ಆಮೇಲೆ ಇದು ಪ್ರಾಡಕ್ಟ್ ಚಾರ್ಜ್ ಅಂಕರ್ ಮನೆಗೆ ಹೋದ್ಮೇಲೆ ಕೊಟ್ರೆ ಸಾಕು. ಮನೆ ಹೋದ್ಮೇಲೆ ಸಾಕೋತೆ. ಮೇಡಮ್ ಇದೇನ್ ಮೇಡಮ್ ಈ ತರ ಕಾಣ್ತಿದೆ? ಇದು ಯಾವ ತರ ಇದೆ? ಒಂಥರ ಡಿಫ್ರೆಂಟ್ ಟೈಪ್ಸ್ ಇದೆ. ಏನಿದೆ ಮೇಡಮ್ ಇದು ಸ್ಪೆಷಾಲಿಟಿ? ಏನಿದೆ ಇದು ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಸರ್. ಇವಾಗ ನೋಡಿದಿರಾ, ಬ್ಯಾಟ್ ಇಂದ ಚಾರ್ಜಿಂಗ್ ಅಲ್ಲಿ ಬ್ಯಾಟ್ ಹಚ್ಕೊಂಡ್ ಬಿಟ್ಟು ಲೈಟ್ ಇಂದ ಕರೆಕ್ಟ್ ಮಾಡಿ ದೋಮಿಯಷ್ಟು ಸಹಿಸಬಹುದು. ಬಟ್ ನೈಟ್ ಮಸ್ಕಿಟೋಸ್ ಇದೆ, ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಡಿಸಿ ಕರೆಂಟ್, ಇವಾಗ ಮನೆಯಲ್ಲಿ ಲೈಟ್ ಎಲ್ಲ ತೆಗಿತಾರೆ, ದೋಮಿ ಫುಲ್ ಇದಾಗುತ್ತೆ. ಬಟ್ ಲೈಟ್ ಅಲ್ಲಿ ದೋಮಿ ಎಲ್ಲಿ ಲೈಟ್ ಇರುತ್ತೋ ಅಲ್ಲಿ ಹೋಗುತ್ತೆ, ಹಾಗಾಗಿ ಅವಶ್ಯಕತೆ ತುಂಬಾ ಅಂತ ಹೇಳ್ಬೋದು. ಇದು ಹೋದ್ರೆ ಸನಿ ಹತ್ರ ಹೋದನೆ ಸೊಳ್ಳೆ ಸಾಯಿಸುತ್ತೆ, ಮತ್ತೆ ಅದು ಇನ್ನೊಂದು ಬರಕ್ ಅವಶ್ಯಕತೆನೇ ಇರೋದಿಲ್ಲ. ಹೌದು, ರೇಟ್ ಬಂದ್ಬಿಟ್ಟು 400 ಇದೆ. ಬಟ್ ಇದು ಚಾರ್ಜ್ ಅಂಕರೆ 100 ರುಪೀಸ್ ನ ತಗೋತಾ ಇದೆ. 100 ರುಪೀಸ್ ಅವ್ರು ಕೊರೆ ಚಾರ್ಜ್ ಹಾಕಿದ್ರೆ ಸಾಕು, ಅವ್ರ ಪ್ರಾಡಕ್ಟ್ ನ ಮನಿ ಹತ್ರ ಹೋದ್ರೆ ಕೊಟ್ಮೇಲೆ ಸಾಕು. ಯಾಕಂದ್ರೆ ಇದು ಗೀಸರ್ ಇದೆ, ಇವಾಗ ನಲ್ಲಿಗೆ ಹಾಕ್ಬಹುದು ಅಥವಾ ಮ್ಯಾಲ್ ಸಿಂಟೆಕ್ಸ್ ಬಲ್ಬೆ ಹಾಕ್ಬಹುದು. ಯಾಕಂದ್ರೆ ಇದು ಅವಶ್ಯಕತೆ ಏನಿಲ್ಲ, ಎಲ್ಲಿ ನಲ್ಲಿ ನೀರುತ್ತೋ ಅಥವಾ ಮನೆಯಲ್ಲಿ ಇರುತ್ತೋ, ಹೋಮ್ ಅಲ್ಲಿ ಇರುತ್ತೋ, ಅಲ್ಲಿ ಯಾವಾಗ ಅಡಿಗೆ ಕಿಚನ್ ರೂಮ್ ಅಲ್ಲಿ ಅಲ್ಬಿ ನಡೆಯುತ್ತೆ, ಮ್ಯಾಲ್ ಬಿ ನಡೆಯುತ್ತೆ, ಎಲ್ಲಿ ಲೈಟ್ ಇರುತ್ತಲ್ವಾ ಅಲ್ಲಿ ಪ್ಲಗ್ ಚುಚ್ಚಿದ್ರೆ ನಡೆಯುತ್ತೆ. ಇದು ತುಂಬಾನೇ ಯೂಸ್ಫುಲ್ ಅದ ಅಂತ ಹೇಳ್ಬಹುದು ಹೀಟರ್. ಇದು ಬಿಸಿ ನೀರು. ಮೇಡಮ್ ಯಾವುದೇ ಸಿಂಕ್ ಅಥವಾ ನಲ್ಲಿ ಟ್ಯಾಂಕಿ ಎಲ್ಲದಕ್ಕೂ ಇದು ಮಾಡಬಹುದಾ? ಎಲ್ಲದಕ್ಕೂ ಮಾಡಬಹುದು ಸರ್. ಇದು ತುಂಬಾನೇ ಯೂಸ್ಫುಲ್ ಇದೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಾಡಕ್ಟ್ ಎಲ್ಲ ನಾ ತಗೊಳ್ಳೋದ್ ಮುಂಚೆನೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಮಿಸಿಂದ ಎಲ್ಲ ಪ್ರಾಡಕ್ಟ್ ನ ಖರೀದಿ ಮಾಡಿದ್ದು ನಾನು ಆಕ್ಚುಲಿ. ಓಕೆ ಮೇಡಮ್, ಈಗ ಇದನ್ನ ಯಾವ ರೇಟ್ ಅಲ್ಲಿ ಕೊಡ್ತಾ ಇದೀರಾ? ಸರ್ ಇದ್ರ ರೇಟ್ ಬಂದ್ಬಿಟ್ಟು 1600. ಬಟ್ ಡೆಲಿವರಿ ಚಾರ್ಜ್ ಅಂತಾರೆ 200 ರುಪೀಸ್ ಅವ್ರು ಹಾಕಿದ್ರೆ, ನಾನು ಇದು ಪ್ರಾಡಕ್ಟ್ ಚಾರ್ಜ್ ನ ಅವ್ರ ಮನೆ ಹತ್ರ ಹೋದ್ಮೇಲೆ ಕೊಟ್ರೆ ಸಾಕು. ಸರ್ ಇದು ನೋಡ್ತಾ ಇದೀರಲ್ಲ, ತುಂಬಾ ಇದು ಯೂಸ್ಫುಲ್ ಇದೆ. ಇನಿಕ್ ಮೆಡಿಕ್ಸ್ ಅಂತ ಇದನ್ನ ಪ್ರಾಡಕ್ಟ್ ಅಂತಾರೆ, ತುಂಬಾ ಇವಾಗ ಅವಶ್ಯಕತೆ. ಯಾಕಂದ್ರೆ ನಾ ಎಲ್ಲಾ ಹೋಮ್ ರಿಲೇಟೆಡ್ ತಗೊಂಡಿದ್ದು ಪ್ರಾಡಕ್ಟ್. ಬಟ್ ಇದು ಇವಾಗ ಚಳಿಗಾಲ ಟೈಮಲ್ಲಿ ಕೋಲ್ಡ್ ಟೈಮಲ್ಲಿ ತುಂಬಾನೇ ಅವಶ್ಯಕತೆ ಇದೆ, ಚಿಲ್ಡ್ರನ್ಸ್ ಆಗ್ಲಿ ದೊಡ್ಡವರಿಗಾಗ್ಲಿ ತುಂಬಾನೇ ಯೂಸ್ಫುಲ್ ಆಗಿದೆ. ಸ್ವಲ್ಪ ಏನಾದ್ರೂ ಅಂದ್ರೆ ಸ್ಟೀಮ್ ಬರುತ್ತಾ ಮೇಡಮ್? ಸ್ಟೀಮ್ ಬರುತ್ತೆ. ಏರ್ ಬರುತ್ತೆ, ಈ ನೀರು ಹಾಕಿದ್ರೆ ನೀರು ಇಲ್ಲಿ ಹಾಕ್ಬೇಕು ಸರ್, ಗರಂ ನೀರು ಹಾಕ್ಬೇಕು. ಇಲ್ಲಿ ಗರಂ ಇಲ್ಲ, ಕೋಲ್ಡ್ ನೀರು ಹಾಕಿದ್ರೆ ಪ್ಲಗ್ ಚುಚ್ಚಿದ್ರೆ ತಾನೇ ಗರಂ ಆಗುತ್ತೆ ನೀರು, ತಾಮೇ ಆವಿ ಅಂಕರೆ ತಾನೇ ತಗೋಬಹುದು. ಇವಾಗ ಸರ್ದಿ ಜಾಸ್ತಿ ಬರುತ್ತೆ, ಸಲ್ದನೆ ಆಗ್ಲಿ ಕೋಲ್ಡ್ ಆಗ್ಲಿ ಚುಕ್ಕೊಳಿಗೆ ಸರ್ ಜಾಸ್ತಿ ಬರುತ್ತೆ. ಇದು ಕೋಲ್ಡ್ ಚಿಲ್ಡ್ರನ್ಸ್ ಗೋಸ್ಕರ ಇಟ್ಟು ಸಣ್ಣದ್ ಮಾಡಿದ್ರು ಮುಖಕ್ಕೆ, ಅವ್ರ ಮುಖಕ್ಕೆ ಇಷ್ಟೇ, ಅವ್ರ ಮುಖಕ್ಕೆ ಇಷ್ಟೇ ಅಂದ್ರೆ ಗಂಟಲ ಕ್ಲೀನ್ ಆಗುತ್ತೆ ಅವ್ರಿಗೆ. ಏನ್ ರೇಟ್ ಇದೆ, ಪ್ರೈಸ್ ಏನಿದೆ ಮೇಡಮ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 500 ಇದೆ, ಇದ್ರ ಪ್ರೈಸ್ ಬಂದು 500 ಇದೆ. ಬಟ್ ಡೆಲಿವರಿ ಚಾರ್ಜ್ 100 ರುಪೀಸ್ ನಾನು ಹಾಕಿದ್ದೀನಿ.
ಹೆಲಿಕಾಪ್ಟರ್ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗಿದೆ, ಯಾಕಂದ್ರೆ ಚಿಲ್ಡ್ರನ್ಸ್ ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂತಂದ್ರೆ ಇವಾಗ ಚಿಕ್ಕ ಚಿಲ್ಡ್ರನ್ಸ್ ಟೈಮ್ಗೆ ನಾನು ಹಾಗಂತದೆ ಆ ಹೆಲಿಕಾಪ್ಟರ್ ಮೇಲೆ ಹೋಗ್ಬೇಕು, ಹೆಲಿಕಾಪ್ಟರ್ ನೋಡ್ಬೇಕು ಅಂತ. ಬಟ್ ಚಿಲ್ಡ್ರನ್ಸ್ ಗೆ ಕೊಟ್ರೆ ಇವ್ದನ್ನ ನೋಡ್ತಾ ಇದ್ರೆ ನಾನು ಹೋಗಿದ್ದೀನಿ, ನಾನು ಆಟ ಆಡಿದೀನಿ, ನಾನು ಫ್ಲೈಟ್ ನೋಡಿದೀನಿ, ಈ ತರ ತುಂಬಾನೇ ಅವರಿಗೆ ಫೀಲ್ ಬರುತ್ತೆ. ರಿಮೋಟ್ ಮುಖಾಂತರ ಕಂಟ್ರೋಲ್ ಮಾಡೋದು. ಇದು ಪ್ರೈಸ್ ಬಂದ್ಬಿಟ್ಟು 600 ಇದೆ, ಅದು ಟೆಲಿವರಿ ಚಾರ್ಜ್ ಹಂಗ 200, ಟೋಟಲ್ ಆಗಿ 1800 ರುಪೀಸ್ ಆಗ ಹೋಗುತ್ತೆ ಇದು. ಸರ್ ಇದು ಪ್ರೈಸ್ ಬಂದ್ಬಿಟ್ಟು 600 ಇದೆ, ಇದು ಡೆಲಿವರಿ ಚಾರ್ಜ್ ಅಂಕರ 100 ರುಪೀಸ್ ನ ತಗೋತ. ಮಕ್ಕಳಿಗೆ ಬೇಕಾದ್ರೆ ಯಾರಾದ್ರೂ ಯೂಸ್ ಮಾಡಬಹುದು, ಯಾರಾದ್ರೂ ಯೂಸ್ ಮಾಡಬಹುದು, ಅವರಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಖುಷಿ ಪಡೋದೇ ತಂದೆ ತಾಯಿ ಕರ್ತವ್ಯ ಆಗಿರುತ್ತೆ. ಈ ತರ ಇದೆ ನೋಡಿ ಸರ್, ಇದು ಕಾಲ್ ಹತ್ರ ಇಟ್ಕೋಬೇಕು, ಕಾಲ್ ಹತ್ರ ಇಟ್ಕೊಂಡು ಮಂಡಿನ ಯಾವ ತರ ಇದು ಮೂವ್ ಮಾಡ್ಬೇಕು ಅನ್ನೋದ್ರಲ್ಲಿ ಇದು ತುಂಬಾ ಯೂಸ್ಫುಲ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 500 ಇದೆ, ಡೆಲಿವರಿ ಚಾರ್ಜ್ ಅಂಕರ 100 ರುಪೀಸ್ ನ ತಗೋತಾ ಇದೀನಿ. ಡೆಲಿವರಿ ಚಾರ್ಜ್ ಅವ್ರು ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಓನ್ಲಿ 100 ರೂಪಾಯಿ ಹಾಕಿದ್ರೆ ಅವ್ರ ಮನೆಗೆ ಹೋದ್ಮೇಲೆ ಪ್ರಾಡಕ್ಟ್ ಉಡುಗೆಸಿಂದ ಕೊಟ್ರೆ ಸಾಕು. ಕೊನೆಯದಾಗಿ ವಾಷಿಂಗ್ ಮಿಷಿನ್ ಅಂತ ಕೇಳಿದೀವಿ, ಇದು ನೋಡಿದ್ರೆ ವಾಷಿಂಗ್ ಮಿಷಿನ್ ಅಂತ ಅನ್ಸಲ್ಲ, ಯಾವ ತರ ಇದೆ ಮೇಡಮ್ ಇದನ್ನ? ಸರ್ ಇದೊಂದು ಸ್ಪೆಷಲ್ ಅಂತಾನೆ ಹೇಳ್ಬಹುದು, ಇವಾಗ ಕರ್ನಾಟಕದಲ್ಲಿ ತುಂಬಾನೇ ಕಮ್ಮಿ ಇದೆ ಅಂತ ಹೇಳ್ಬಹುದು. ನಮ್ ಗುಲ್ಬರ್ಗಾದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ, ನಾನು ನೋಡ್ತಾ ಇರೋದು ಇದನ್ನ, ನಾನೇ ಫಸ್ಟ್ ಟೈಮ್ ತಗೋತಾ ಇದ್ರು ಅನ್ಸುತ್ತೆ. ವಾಶ್ ಮಾಡೋದಿದೆ ಸರ್, ಇದೆ ವಾಶ್ ಮಾಡೋದಿದೆ. ಇದ್ರ ವಾಷಿಂಗ್ ಮಿಷಿನ್ ತುಂಬಾನೇ, ಇದ್ರ ವೇಟ್ ಬಂದ್ಬಿಟ್ಟು 2 kg 3 gram ಇರ್ಬೋದು, ಅಂದ್ರೆ ಕಿಲೋಗ್ರಾಮ್ ಎರಡೂವರೆ ಕಿಲೋಗ್ರಾಮ್ ಇರಬಹುದು. ಇದಕ್ಕೆ ಈ ಕಡೆ ಎಲ್ಲ ಆನ್ ಆಫ್ ಇದೆಯಾ? ಇದು ಆನ್ ಆಫ್ ಇದೆ ಸರ್. ಓಹೋ, ಮೋಟರ್ ಇದೆ. ಏನೇನಿದೆ ಮೇಡಮ್ ಮೋಟರ್ ಸ್ಪೆಸಿಫಿಕೇಶನ್ ಇಲ್ಲಿ ತೆಗೀರಿ ನೋಡೋಣ. ಓಹೋ, 2 kg ಇದೆ ಡ್ರೈವ್, 2 kg ಇದೆ ಸರ್. ಓಕೆ, ಮೋಟರ್ 1 hp ಮೋಟರ್ ಇದೆಯಾ? ಹೌದೌದು. ಓಹೋ, 6 rpm ಅಪ್ರಾಕ್ಸಿಮೇಟ್. 2 kg ಇದೆ ಇದ್ರ ವೇಟ್ ಬಂದ್ಬಿಟ್ಟು. ಬಟ್ ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಎಲ್ಬಿ ಯೂಸ್ ಮಾಡಬಹುದು, ಹಾಸ್ಟೆಲ್ ಆಗ್ಲಿ ಅಥವಾ ಮನೆಯಲ್ಲಿ ಯೂಸ್ ಮಾಡಬಹುದು. ಇವಾಗ ಅಪಾರ್ಟ್ಮೆಂಟ್ ಇರುತ್ತೆ, ಅಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಜನ ಯೂಸ್ ಬಟ್ಟೆ ಅದು ವಾಶ್ ಮಾಡಕ ದೊಡ್ಡ ದೊಡ್ಡ ಸಾಮಾನು ಈ ಅಪಾರ್ಟ್ಮೆಂಟ್ ಅಲ್ಲಿ ಚಿಕ್ಕ ಚಿಕ್ಕ ರೂಮ್ ಇರುತ್ತೆ. ಬಟ್ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಚಿಕ್ಕದಿದೆ, 2 kg ಅಷ್ಟೇ ಇದೆ. 2 kg ಅಲ್ಲಿ ಇರುಗ 2.5 kg ಅಷ್ಟು ಬಟ್ಟೆನ ವಾಶ್ ಮಾಡುತ್ತೆ. ಒಮ್ಮೆ ಹಾಕಬಹುದು, ಶರ್ಟ್ ಪ್ಯಾಂಟ್ ಎಲ್ಲಾನ ಹಾಕ್ಬಹುದು. ಬಟ್ ಇದನ್ನ ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂದ್ರೆ, ಇವತ್ ಟೂರ್ ಹೋಗ್ತಾರೆ, ಟೂರ್ ಹೋಗೋ ಟೈಮಿಂಗ್ ಇದನ್ನ ಒಂದ್ ಬಾಕ್ಸ್ ಒಂದ್ ಬಕೆಟ್ ಎನ್ನ ಟೈಮ್ ಇರುತ್ತೆ. ಫ್ಯಾಮಿಲಿ ಅಂದ್ಮೇಲೆ ಎಲ್ಲ ವಸ್ತುನು ಇರುತ್ತೆ. ಬಟ್ ಬಟ್ಟೆ ವಾಶ್ ಮಾಡೋಕೆ ಆಗಲ್ಲ, ಎಲ್ಲೇ ಹೋದ್ರು ಬಿ ಲಾಜ್ ಅದು ಇರುತ್ತೆ. ಬಟ್ ಬಟ್ಟೆ ವಾಶ್ ಮಾಡಕ್ಕೆ ಆಗಲ್ಲ. ಬಟ್ ಇದೊಂದು ಬಾಕ್ಸ್ ಇಟ್ಕೊಂಡು ಹೋದ್ರೆ ಅವ್ರಿಗೆ ಬಟ್ಟೆನು ವಾಶ್ ಆಗುತ್ತೆ, ಅವ್ರ ಮೈಂಡ್ ಒಂದು ಕ್ಲಿಯರ್ ಇರುತ್ತೆ, ಬಟ್ ಅವ್ರ ಕೆಲಸನ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಟೈಮ್ ಉಳಿಯುತ್ತೆ ಅವ್ರದ್ದು. ಪ್ರೈಸ್ ಏನಿದೆ ಇದ್ರದ್ದು ಸರ್? ಇದು ಆಕ್ಚುಲಿ ಪ್ರೈಸ್ ಬಂದ್ಬಿಟ್ಟು 3200 ರೂಪಾಯಿ ಪ್ರೈಸ್ ಅದ. ಬಟ್ ನಾವು ಹೋಲ್ಸೇಲ್ ಅಲ್ಲಿ ಮಾಡ್ತಾ ಇರೋದ್ರಿಂದ 2450 ರೂಪಾಯಿನ ಕೊಡ್ತಾ ಇದೀನಿ. ಬಟ್ ಡೆಲಿವರಿ ಚಾರ್ಜ್ ಅಂಕರೆ 200 ರೂಪೀಸ್ ನ ಹಾಕ್ತೀನಿ ಅಷ್ಟೇ, ಮತ್ತೆ ಹೋಮ್ ಕೊರಿಯರ್ ಚಾರ್ಜ್ ಅಷ್ಟೇ ಕೊಟ್ರೆ ಸಾಕು. ಅಲ್ಲಿ ಮನೆಗೆ ಹೋದ್ಮೇಲೆ ಕೊಡ್ಬೇಕು, ಮನೆಗೆ ಹೋದ್ಮೇಲೆ ಕೊಟ್ರೆ ಸಾಕಾಗುತ್ತೆ ಸರ್. ಬಟ್ ಇದು ಗ್ಯಾರಂಟಿನೂ ಇದೆ ಸರ್, ಗ್ಯಾರಂಟಿನೂ ಇದೆ. 1 year ಗ್ಯಾರಂಟಿ ಕೊಡ್ತೀನಿ ನಾನು, ಅದು ಕೂಡ ಗ್ಯಾರಂಟಿ ಪೇಪರ್ಸ್ ನ ಕೊಡ್ತಾ ಇದೀನಿ ನಾನು. ಗ್ಯಾರಂಟಿ ಪೇಪರ್ಸ್ ಇದೆ ಸರ್. ಸರ್, ಯಾವ ತರ ಯೂಸ್ ಮಾಡಬೇಕು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ? ಹಾ, ಕೊಟ್ಟಿದ್ದಾರೆ ಸರ್, ಎಲ್ಲಾ ಇಂಡಕ್ಷನ್ ಕೊಟ್ಟಿದ್ದಾರೆ ಅವ್ರಿಗೆ. ಎಲ್ಲಾ ಟೈಪ್ಸ್ ನೋಡ್ಕೋಬಹುದು, ಎಲ್ಲಾ ಟೈಪ್ LED ಬಲ್ಪ್ ಇದೆ. ಅಂದ್ರೆ LED ಬಲ್ಪ್ ಎಲ್ಲರ ಮನೇಲಿ ಇರುತ್ತೆ. ಬಟ್ ಬ್ಲೂಟೂತ್ ಬಲ್ಪ್, LED ಬಲ್ಪ್ ಎಲ್ಲಾ ಲೈಟ್ ಬರುತ್ತೆ. ನೈಟ್ ಡಿನ್ನರ್ ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಹುದು. ಇವಾಗ ಡಿನ್ನರ್ ಮಾಡ್ತಾರೆ ತುಂಬಾ ಜನ ಆಗಿದ್ದಾರೆ, ಬಟ್ ಡಿನ್ನರ್ ಗೆ ಲೈಟ್ ಬೇರೆ ಅಥವಾ ಸಾಂಗ್ ಬೇರೆ DJ ಬೇರೆ ಆಗ್ತದ. ಬಟ್ ಇದು ಒಂದೇ ಬಲ್ಪ್ ಇದ್ರೆ ಎಲ್ಲಾನು ಆಗ್ತದ ಅಂತ ಹೇಳ್ಬಹುದು. ಇದ್ರ ಕಲರ್ ಲೈಟ್ ಬರುತ್ತೆ, ಇದರಲ್ಲಿ 7 ರಿಂದ 7-8 ಕಲರ್ ಬರುತ್ತೆ. ಕಲರ್ ಇದೆಯಾ? ಅಲ್ಲ, ಹಾಕ್ತೀನಿ ನೋಡಿ, ಕಲರ್ ಇದೆ. ಈಗ ಪಿಂಕ್ ಕಲರ್, ಪರ್ಪಲ್ ಕಲರ್, ಎಲ್ಲೋ ಕಲರ್ ಎಲ್ಲಾನು ಬರುತ್ತೆ ಅದರಲ್ಲಿ. ಚೇಂಜ್ ಆಗ್ತಾ ಹೋಗುತ್ತೆ, ತುಂಬಾ ಚೇಂಜ್ ಆಗುತ್ತೆ. ರಿಮೋಟ್ ಕಂಟ್ರೋಲ್ ಇದೆ, ಅದಕ್ಕೆ ನಿಮ್ಗೆ ಇಷ್ಟ ಯಾವ್ದು ಬರುತ್ತೋ ಅದನ್ನ ಹಾಕೋಬಹುದು. ಬಿಟ್ಟು 500 ಇದೆ, ಯಾಕಂದ್ರೆ ಸ್ಪೆಷಲ್ ಇದೆ ಇದು. ಏನೇ ಸ್ಪೆಷಲ್ ಅಂತಂದ್ರೆ ಮ್ಯೂಸಿಕ್ ಬರುತ್ತೆ, ಲೈಟ್ ಬರುತ್ತೆ, ಲೈಟ್ ಅಲ್ಲೇ ಕಲರ್ ಕಲರ್ ಲೈಟ್ ಬರೋ ಬಲ್ಪ್ ಇದೆ ಇದು. LED ಬಲ್ಪ್ ತುಂಬಾನೇ ಯೂಸ್ಫುಲ್ ಆಗಿದೆ. ಇದ್ರ ಪ್ರೈಸ್ ಬಿಟ್ಟು 500 ಇದೆ. ಬಟ್ ಇದು ಕೊರಿಯರ್ ಚಾರ್ಜ್ ಅಂಕರೆ 200 ರುಪೀಸ್ ತಗೋತಾ ಇದೀನಿ. ಓಕೆ ಓಕೆ ಮೇಡಮ್, ಎಲ್ಲಾ ಅಂದ್ರೆ ನಿಮ್ ಇರುವಂತ ಯುನಿಕ್ ಎಲ್ಲಾನು ಹೋಲ್ಸೇಲ್ ಪ್ರಾಡಕ್ಟ್ ಏನಂತಂದ್ರೆ, ಪ್ರತಿಯೊಬ್ಬರಿಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ ಮೇಡಮ್. ಅಂದ್ರೆ ಏನಾದ್ರು ಕೆಲವೊಬ್ರು ಅಂತಿರ್ತಾರೆ, ಸರ್ ನಮ್ಗೆ ಈ ಇದು ಹೆಂಗ್ ಯೂಸ್ ಮಾಡ್ಕೋಬೇಕು, ವಾಟ್ಸ್ಆಪ್ ಅಲ್ಲಿ ಹಾಕಿ ಅಂತ ಎಲ್ಲಾ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ವಿಡಿಯೋ ಕೊಡ್ತೀನಿ. ಅವ್ರ ವಾಟ್ಸ್ಆಪ್ ನಲ್ಲಿ ಆಗಿಲ್ಲ ಅಂದ್ರೆ ಅವ್ರಿಗೆ ಅಕಸ್ಮಾತ್ ವಾಟ್ಸ್ಆಪ್ ಯೂಸ್ ಮಾಡಕ್ ಬರಲ್ಲ. ಒಂದೊಂದು ಜನಕ್ಕೆ ಏನಾಗುತ್ತೆ, ಯೂಸ್ ಮಾಡಕ್ ಬರಲ್ಲ. ಬಟ್ ಏನಾದ್ರು ಪ್ರಾಬ್ಲಮ್ ಇರುತ್ತೆ, ಕಾಲ್ ಮಾಡಿ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅವರು ತಗೊಳ್ಬಹುದು ಅಂತ, ಖರೀದಿಸಬಹುದು ಅಂತ ಹೇಳ್ಬಹುದು. ಮತ್ತೆ ಸ್ಮಾರ್ಟ್ ವಾಚ್ ಇದೆ ಮೇಡಮ್? ಸ್ಮಾರ್ಟ್ ವಾಚ್ ಇದೆ ಸರ್, ತುಂಬಾನೇ ಯೂಸ್ಫುಲ್ ಆಗಿದೆ ಸ್ಮಾರ್ಟ್ ವಾಚ್. ಇದರಲ್ಲಿ ಎಲ್ಲಾನು ಬರುತ್ತೆ, ಬ್ಲೂಟೂತ್ ಕನೆಕ್ಟ್ ಆಗುತ್ತೆ, ಮ್ಯೂಸಿಕ್ ಬರುತ್ತೆ, ಸ್ಟೈಲ್ ಬರುತ್ತೆ, ಮತ್ತೆ ಲೋಡ್ ಬ್ಯಾಟ್ರಿ ಲೋಡ್ ಆಗಲ್ಲ ಜಾಸ್ತಿ.
ಜಾಸ್ತಿ ಚಾರ್ಜಿಂಗ್ ಮಾಡ್ತಿದ್ದೀರಾ? ನಾನೇ ವಾಸ್ ತಗೊಂಡಿನ 4,000 ಕೊಟ್ಟು. ಏನ್ ರೇಟ್ ಇದೆ ನಿಮ್ದು ಸರ್? ಇದು ಮಾರ್ಕೆಟ್ ರೇಟ್ ಬಂದ್ರೆ 4,000-5,000 ಅಂದ್ರೆ ಗ್ಯಾರಂಟಿ ಇದೆ ಸರ್. ಇದ್ರ ರೇಟ್ ಬಂದ್ಬಿಟ್ಟು 1,600 ಇದೆ ಅಂತಂದ್ರೆ, ಇವಾಗ ಮಾರ್ಕೆಟ್ ರೇಟ್ ಅಲ್ಲಿ ಅಂದ್ರೆ 4,000 ಆಗ್ಲಿ 5,000 ಇದು ನೋಡಿದ್ರೆ ಗೊತ್ತಾಗುತ್ತೆ ಇದು ತುಂಬಾನೇ ಕಾಸ್ಟ್ಲಿ ಇದೆ ಅಂತ ಹೇಳ್ಬೋದು ವಾಚ್ ನ. ಬಟ್ ಇದು ಹೋಲ್ಸೇಲ್ ರೇಟ್ ಇರುವುದರಿಂದ ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳ್ಬೋದು. 1,600 ರೂಪಾಯಿ ಕೊಡ್ತಾ ಇದೀನಿ ಅವ್ರಿಗೆ. ಏನಾದ್ರು ಡೆಲಿವರಿ ಚಾರ್ಜಸ್ ಇದೆಯಾ? ಡೆಲಿವರಿ ಚಾರ್ಜ್ 100 ರೂಪೀಸ್ ಇದೆ ಸರ್. ಮನೆಗೆ ಹೋದ್ಮೇಲೆ ಕೊಡ್ಬೋದು. ಮೊಬೈಲ್ ಯೂಸ್ ಮಾಡ್ತಾರೆ, ಮತ್ ಮೊಬೈಲ್ ಎಲ್ಲಾನು ಯೂಸ್ ಮಾಡ್ಬೋದು. ಇದ್ರಲ್ಲಿ ಸಾಂಗ್ ಅಲ್ಲಿ ಕೇಳ್ತಾರೆ, ಮನೆ ಇವಾಗ ಕಳ್ಳೂರು ಜಾಸ್ತಿ ಆಗಿದ್ದಾರೆ ಸಮಾಜದಲ್ಲಿ. ಮನೆಯಲ್ಲಿ ಮನೆ ಬಾಜು ಇರ್ತಾರ ಅಥವಾ ಮನೆಗೆ ಇರ್ತಾರ ಹೇಳಕ್ ಆಗಲ್ಲ. ಇವಾಗ ಮನುಷ್ಯನಿಗೆ ನಂಬೋಕ್ ಆಗಲಾಗಿದೆ, ನಮ್ ಬಾಜು ಇದಾರೆ ನಮಗ್ ನಂಬಲ್ಲ ತೋರಿಸ್ಕೊಡಿ ಸರ್. ಇದನ್ನ ನೋಡ್ತಾ ಇದಾರಲ್ಲ, ಇದು ಓಪನ್ ಆಗಿತ್ತೆ ಮನೆಯಲ್ಲಿ, ಇಷ್ಟೇ ಆಗ್ಬೋದು, ಇಷ್ಟೇ ಇಷ್ಟು ಸಿಗಿಸ್ಬಹುದು ಅಷ್ಟೇ. ಆಯ್ತು, ಲಾಕ್ ಆಗಿದೆ ಇದು. ಓಕೆ, ಲಾಕ್ ಆಗಿ ತೆಗ್ದ್ಬಿಟ್ರ? ಹಾಕಿದಿ ನೋಡಿ, ಒಂದ್ ಸರಿ ಹೊಡೆದ್ರೆ ಇದು ಡಬಲ್ ಟಿಕ್. ಯಾರಾದ್ರೂ ಕಳು ಮಾಡಕ್ ಬಂದಾಗ ಇದೇ ಇದು ಆಂಬುಲೆನ್ಸ್ ಗೆ ನಾವು ಓವರ್ ಅಂತ ಹೇಳ್ಬೋದು ಸರ್. ಇದು ಆಂಬುಲೆನ್ಸ್ ಬಂದ್ರೆ ಸೈಡ್ ಆಗ್ತಾರೆ ಜನ, ಬಟ್ ಇದು ಅವಾಗ ಕೇಳಿದ್ರೆ ಸೈಡ್ ಆಗಲ್ಲ ಸರ್, ಎಲ್ಲರೂ ಎದ್ ಬರ್ತಾರೆ ಆ ತರ ಆಗುತ್ತೆ ಇದು. ತೋರಿಸಿ ನೋಡಿ, ಸೌಂಡ್ ಮಾಡುತ್ತೆ, ಇನ್ನು ಸಾಕಷ್ಟು ಐಟಮ್ ಗಳಿದಾವ. ಅವ್ರಿಗೆ ಕಿಚನ್ ಗೆ ಏನ್ ಬೇಕೋ ಅಥವಾ ಚಿಲ್ಡ್ರನ್ಸ್ ಗೆ ಏನ್ ಬೇಕೋ ಯಾವ್ದೆಲ್ಲ ಐಟಮ್ ನಮ್ಮ ಹತ್ರ ಕೇಳ್ಕೊಂಡ್ಗೆ ಸಿಂದ, ಇಲ್ಲ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ನ ಅವ್ರಿಗೆ ಯಾವ್ಯಾವ ಚಾಯ್ಸ್ ಮಾಡ್ಬೇಕು ಅಂತಂದ್ರೆ ನಾನು ಲಿಸ್ಟ್ ಹಾಕ್ತೀನಿ ಅವ್ರಿಗೆ ವಾಟ್ಸ್ಆಪ್ ನಲ್ಲಿ. ಎಲ್ಲ ವಾಟ್ಸ್ಆಪ್ ನಾಗ ಅವರು ಯೂಸ್ ಮಾಡ್ಬೋದು. ಇವಾಗ ಇದನ್ನ ನೋಡ್ತಾ ಇದೀರಲ್ಲ, ಇವಾಗ ಮಳೆಯಲ್ಲಿ ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು, ಲೈಟ್ ಹೋಗಿರುತ್ತೆ, ಫ್ಯಾನ್ ಅವಶ್ಯಕತೆ ಇರುತ್ತೆ, ಅಥವಾ ಎಷ್ಟು ದಗಿ ಇಲ್ಲ ಅಂತ ಚಿಲ್ಡ್ರನ್ಸ್ ಅಳ್ತವೆ. ಬಟ್ ಈ ತರ ಆಟ ಆದ್ರೆ ಫೋನ್ ಬಿ ನೋಡ್ಬೋದು, ಚಿಲ್ಡ್ರನ್ಸ್ ಗೆ ಆಟನು ಆಡಿಸ್ಬೋದು ಅಂತ ಹೇಳ್ಬೋದು. ತುಂಬಾ ಖುಷಿಯಿಂದ ಇರ್ತವೆ. ಮೊಬೈಲ್ ಚಾರ್ಜಿಂಗ್ ಅಲ್ಲೇ ಮಾಡಬಹುದು ಇದನ್ನ. ಇಲ್ಲಿ ಚಿಲ್ಡ್ರ ಲೈಟ್ ಹೋಗುತ್ತೆ, ಚಿಲ್ಡ್ರನ್ ನೈಟ್ ಮಕ್ಕೋಮಲ್ಲ. ಇವಾಗ ಲೈಟ್ ನು ಇರಲ್ಲ, ಫ್ಯಾನ್ ಬಿ ಇರಲ್ಲ, ಏನ್ ಬಿ ಇರಲ್ಲ. ಬಟ್ ಈ ತರ ಚಾರ್ಜಿಂಗ್ ಎನಿ ಟೈಮ್ ಇರುತ್ತೆ, ಎದ್ರಾಗಿಲ್ಲ ಅಂದ್ರೆ ಮೊಬೈಲ್ ಎಲ್ಲ ಚಾರ್ಜ್ ಇರುತ್ತೆ. ಬಟ್ ಇದೊಂದು ಪ್ಲಿಕ್ ಚುಚ್ಚಿದ್ರೆ ಸಾಕು, ಗಾಳಿ ಬರುತ್ತೆ ಆರಾಮ್ಸಾಗಿ. ಓಹೋ, ಖುಷಿ ಅನ್ಸುತ್ತೆ ಮೇಡಮ್, ಎಲ್ಲ ಚೆನ್ನಾಗಿದಾವ. ಹೌದು, ಏನಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ತಿಳಿಸ್ಕೊಡಿ ಮೇಡಮ್. ಓಕೆ ಸರ್, ಓಕೆ ತಿಳಿಸ್ಕೊಡ್ತೀನಿ. ಓಕೆ ಸರ್, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್.